ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಗ್ರಾಹಕರು ಜಿಯೋ ಫೋನ್ ಖರೀದಿಗಾಗಿ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಮಾರುಕಟ್ಟೆಗೆ ಯಾವಾಗ ಬರುತ್ತೆ, ಕೈಗೆ ಯಾವಾಗ ಸೇರುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ. ರಿಲಯನ್ಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ಸಂಸ್ಥೆಯ 40ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಜಿಯೋ ಫೋನ್ ಬಿಡುಗಡೆ ಬಗ್ಗೆ ಸವಿವರವಾಗಿ ಮಾತನಾಡಿದ್ದಾರೆ. ಜಿಯೋ ಸ್ಮಾರ್ಟ್ ಫೋನ್ ಟೆಸ್ಟಿಂಗ್ ಪ್ರಕ್ರಿಯೆ ಆಗಸ್ಟ್ 15ರಿಂದ ಆರಂಭವಾಗಲಿದೆ. ಅಂದ್ರೆ ಫೋನ್ ಗ್ರಾಹಕರ ಕೈ ಸೇರುವ ಮುನ್ನ ಎಲ್ಲಾ ರೀತಿಯಲ್ಲಿಯೂ ಪರೀಕ್ಷಿಸಿ ಎಲ್ಲಾ ಸೇವೆಗಳು ಸಂಪೂರ್ಣವಾಗಿ ಯಾವುದೇ ತೊಡಕುಗಳಿರದಂತೆ ನೋಡಲಾಗುವುದು. ಜಿಯೋ ಫೋನ್ ಮುಂಗಡ ಬುಕ್ಕಿಂಗ್ ಪ್ರಕ್ರಿಯೆ ಆಗಸ್ಟ್ 24ರಿಂದ ಆರಂಭವಾಗಲಿದ್ದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಜಿಯೋ ಫೋನ್ ಗ್ರಾಹಕರ ಕೈಗೆ ಸೇರಲಿದೆ. ಜಿಯೋ ಫೋನ್ ಬುಕ್ಕಿಂಗ್ ಆಗಿ ಅನುಸರಿಸಬೇಕಾದ ವಿಧಾನಗಳನ್ನು ಜಿಯೋ ತನ್ನ ವೆಬ್ಸೈಟ್ನಲ್ಲಿ ತಿಳಿಸಿದ್ದು, ಸಾಮಾನ್ಯ ಗ್ರಾಹಕರು ಹಾಗೂ ಉದ್ಯಮಿಗಳಿಗೆ ಬೇರೆ ಬೇರೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಇರುತ್ತದೆ. ಜಿಯೋ ಫೋನ್ ಬುಕ್ಕಿಂಗ್ ಆಗಿ ಮೊದಲಿಗೆ ಜಿಯೋ ವೆಬ್ಸೈಟ್ಗೆ ಭೇಟಿ ನೀಡಿ ವೆಬ್ಸೈಟ್ನಲ್ಲಿರುವ ಇಂಡಿಯಾಕಾ ಸ್ಮಾರ್ಟ್ ಫೋನ್ ಜಿಯೋ ಫೋನ್ ಪರದೆಯ ಕೀಪ್ ಮೈ ಪೋಸ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕಾಣುವ ಗ್ರಾಹಕರ ನೋಂದಣಿ ಆಪ್ಷನ್ ಆಯ್ಕೆ ಮಾಡಿ ಅಗತ್ಯ ಮಾಹಿತಿಗಳನ್ನು ತುಂಬಬೇಕಾಗುತ್ತದೆ. ಗ್ರಾಹಕರ ರಿಜಿಸ್ಟ್ರೇಷನ್ ವಿಧಾನ ಆಯ್ಕೆ ಮಾಡುವಂತೆ ಉದ್ಯಮಿಗಳ ರಿಜಿಸ್ಟ್ರೇಷನ್ ಆಪ್ಷನ್ ಆಯ್ಕೆ ಮಾಡಬೇಕು. ಉದ್ಯಮಿಗಳು ಜಿಯೋ ಫೋನ್ ಬುಕ್ಕಿಂಗ್ ಮಾಡುವಾಗ ತಮ್ಮ ಕಂಪನಿಯ ಹೆಸರು, ಪಿನ್ ಕೋಡ್, ಪ್ಯಾನ್ ಅಥವಾ GSTN ಹಾಗೂ ಇಮೇಲ್ ಐಡಿ, ಫೋನ್ ನಂಬರ್ ಇತ್ಯಾದಿ ವಿವರಗಳನ್ನು ಕೂಡ ಒದಗಿಸಬೇಕಾಗುತ್ತದೆ. ಸ್ಕ್ರೀನ್ ಡಿಸ್ಪ್ಲೇ ಬಂದು 2.40 ಇಂಚ್ಗಳು, ರೆಸೊಲ್ಯೂಷನ್ 240x320 pixels, ಬ್ಲೂಟೂತ್ V4.10, ಸಿಂಗಲ್ ಸಿಮ್ ಸ್ಲಾಟ್ ಹೊಂದಿದ್ದು ವಿಸ್ತರಿಸಬಹುದಾದ ಸ್ಟೋರೇಜ್, FM, ಹೆಡ್ಫೋನ್ಸ್, ಸ್ಪೀಕರ್ಗಳು, 4G, LTE, ಈ ಎಲ್ಲ ಫೆಸಿಲಿಟೀಸ್ಗಳು ಸೌಲಭ್ಯವಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.